ಬಾಗಲಕೋಟೆ ಜಿಲ್ಲೆಯ ತೇರತಾಳದಲ್ಲಿ ಇಂದು ನಡೆದ 69ನೇ ಗಣರಾಜ್ಯೋತ್ಸವ ಸಮಾರಂಭಕ್ಕೆ ಸ್ಥಳೀಯ ಶಾಸಕಿಯೂ ಆದ ಸಚಿವೆ ಉಮಾಶ್ರೀ ಗೈರು ಹಾಜರಾಗಿದ್ದು ತೀವ್ರ ಟೀಕೆಗೆ ಕಾರಣವಾಯಿತು. ಈ ಬಗ್ಗೆ ಬಿಜೆಪಿಯ ಮಾಜಿ ಶಾಸಕ ಸಿದ್ದು ಸವದಿ ಸಚಿವೆ ಉಮಾಶ್ರೀಯವರ ಬೇಜವಾಬ್ದಾರಿ ವರ್ತನೆಯ ವಿರುದ್ಧ ಹರಿಹಾಯ್ದಿದ್ದಾರೆ. ತೇರದಾಳದಲ್ಲಿ ನಡೆದ 69ನೇ ಗಣರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವೆ ಹಾಗೂ ಕ್ಷೇತ್ರದ ಶಾಸಕಿಯೂ ಆಗಿದ್ದ ಉಮಾಶ್ರೀಯವರು ಬಂದು ಧ್ವಜಾರೋಹಣ ನೆರವೇರಿಸಲಿದ್ದಾರೆ ಎಂದು ತಿಳಿಸಲಾಗಿತ್ತು. ಆದರೆ ಸಚಿವೆ ಉಮಾಶ್ರೀ ಬೆನ್ನು ನೋವಿದೆ ಎಂದು ಕೊಂಟು ನಿಪ ಹೇಳಿ ಗಣರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಚಕ್ಕರ್ ಹಾಕಿದ್ರು. ಇದರಿಂದ ಆಕ್ರೋಶಗೊಂಡ ಸ್ಥಳೀಯ ಮಾಜಿ ಶಾಸಕ ಸಿದ್ದು ಸವದಿಯವರು ಸಚಿವೆ ಉಮಾಶ್ರೀಯವರೇ ಗಣರಾಜ್ಯೋತ್ಸವದಂದು ಕಚೇರಿ ಉದ್ಘಾಟನೆಗೆಂದು ಬರ್ತಾರೆಂದು ನಮ್ಮನ್ನು ಕರೆಸಿದ್ರು. ಆದರೆ ಸಚಿವೆ ಉಮಾಶ್ರೀಯವರು ಉದ್ಘಾಟನೆ ಮಾಡದೇ ಇರುವುದು ವಿಷಾದದ ಸಂಗತಿ. ಈ ಮೂಲಕ ಅವರು ಇಡೀ ತೇರದಾಳ ಮತಕ್ಷೇತ್ರದ ಜನತೆಗೆ ಅವಮಾನ ಮಾಡಿದ್ದಾರೆ. ಸಚಿವೆ ಉಮಾಶ್ರೀ ಈ ದುರ್ವರ್ತನೆ ಖಂಡನೀಯ ಅಂತ ಟೀಕಿಸಿದ್ರು. ತೇರದಾಳ ಕ್ಷೇತ್ರದ ಸಂಭವನೀಯ ಜೆಡಿಎಸ್ ಅಭ್ಯರ್ಥಿ ಬಸವರಾಜ್ ಕಣ್ಣೂರ ಮಾತನಾಡಿ, ನನಗೆ ಈ ಬಗ್ಗೆ ಏನೂ ಗೊತ್ತಿಲ್ಲ ಎಂದು ಹೇಳಿ ಪ್ರತಿಕ್ರಿಯಿಸಲು ನಿರಾಕರಿಸಿದ್ರು. ಕಾಂಗ್ರೆಸ್ ಮುಖಂಡ ನೀಲಕಂಠ ಮುತ್ತೂರ ಮಾತನಾಡಿ, ನಮ್ಮ ಪಕ್ಷದ ಶಾಸಕರು ಸಚಿವರು ಆದ ಉಮಾಶ್ರೀ ಕಚೇರಿ ಉದ್ಘಾಟನೆಯನ್ನ ನೆರವೇರಿಸಬೇಕಾಗಿತ್ತು, ಆದರೆ ಅವರು ಬೆನ್ನೋವಿನಿಂದ ಬಂದಿಲ್ಲವಾದ್ದರಿಂದ ಕಾರ್ಯಕ್ರಮವನ್ನು ಮುಂದೂಡಲಾಗಿದೆ ಎಂದು ಸಮಜಾಯಿಷಿ ನೀಡಿದ್ರು. ಪ್ರಕಾಶ್ ತೇರದಾಳ, ಜನತಾ ಟಿವಿ, ಬಾಗಲಕೋಟೆ.